ಪ್ರತ್ಯೇಕ ಲಿಂಗಾಯತ ಧರ್ಮ ರಚನೆ ವಿಚಾರ ಸಂಬಂಧ ನಿನ್ನೆ ಸಚಿವ ಎಂಬಿ ಪಾಟೀಲ್ ನೇತೃತ್ವದಲ್ಲಿ ಸಭೆ ನಡೆದ ಬೆನ್ನಲ್ಲೇ ಇಂದು ಬಾಗಲಕೋಟೆಯ ಬಾದಾಮಿ ಬಳಿಯ ಶಿವಯೋಗ ಮಂದಿರದಲ್ಲಿ ವಿರಕ್ತ ಮಠಾಧೀಶರ ಸಭೆ ನಡೆಸಲಾಗ್ತಾ ಇದೆ. ಶಿವಯೋಗ ಮಂದಿರದ ಅಧ್ಯಕ್ಷ ಸಂಗನ ಬಸವ ಸ್ವಾಮೀಜಿ ನೇತೃತ್ವದಲ್ಲಿ ನಡೀತಾ ಇರುವ ಸಭೆಯಲ್ಲಿ ದಿಂಗಾಲೇಶ್ವರ ಸ್ವಾಮೀಜಿ, ಅನ್ನದಾನೇಶ್ವರ ಸ್ವಾಮೀಜಿ ಸೇರಿದಂತೆ ಸುಮಾರು 70ಕ್ಕೂ ಹೆಚ್ಚು ವಿರಕ್ತರು ಭಾಗಿಯಾಗಿದ್ದಾರೆ. ಸಭೆಯಲ್ಲಿ ವೀರಶೈವ ಲಿಂಗಾಯುತ ಸಮನ್ವಯಕ್ಕಾಗಿ ಮಹತ್ವದ ನಿರ್ಣಯ ಕೈಗೊಳ್ಳುವ ಸಾಧ್ಯತೆ ಇದೆ. ಪ್ರತ್ಯೇಕ ಲಿಂಗಾಯತ ಧರ್ಮ ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಚಿವ ಎಂಬಿ ಪಾಟೀಲ್ ನೇತೃತ್ವದಲ್ಲಿ ಸಭೆ ಕೂಡ ನಡೆದಿದೆ. ಇದರ ಬೆನ್ನಲ್ಲೇ ಇಂದು ಬಾಗಲಕೋಟೆಯ ಬಾದಾಮಿ ಬಳಿಯ ಶಿವಯೋಗ ಮಂದಿರದಲ್ಲಿ ವಿರಕ್ತ ಮಠಾಧೀಶರ ಸಭೆಯನ್ನು ನಡೆಸಲಾಗ್ತಾ ಇದೆ. ಆ ಸಭೆಯ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಈ ಸಭೆಯಲ್ಲಿ ಏನೆಲ್ಲ ಮಾತುಕತೆಗಳು ನಡೆದಿದ್ದಾವೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನಮಗೆ ಲಭ್ಯವಾಗಬೇಕಿದೆ. ಇಂದು ಬಾಗಲಕೋಟೆಯ ಬಾದಾಮಿ ಬಳಿಯ ಶಿವಯೋಗ ಮಂದಿರದಲ್ಲಿ ವಿರಕ್ತ ಮಠಾಧೀಶರ ಸಭೆ ನಡೀತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್. ಸುರೇಶ್, ಇದೀಗ ಶಿವಯೋಗ ಮಂದಿರದಲ್ಲಿ ವಿರಕ್ತ ಮಠಾಧೀಶರು ಸಭೆಯನ್ನ ನಡೆಸ್ತಾ ಇದ್ದಾರೆ. ಸಭೆಯಲ್ಲಿ ಏನೆಲ್ಲ ತೀರ್ಮಾನಗಳನ್ನ ಕೈಗೊಳ್ಳುವ ಸಾಧ್ಯತೆ ಇದೆ ಸುರೇಶ್, ಮತ್ತೆ ಯಾರೆಲ್ಲ ಭಾಗಿಯಾಗಿದ್ದಾರೆ ಈ ಒಂದು ಸಭೆಯಲ್ಲಿ ಅಂತ? ಹಾ ಹೌದು ಯಶೋಧ, ಏನು ನಿನ್ನೆ ಕೂಡಲ ಸಂಗಮದಲ್ಲಿ ಲಿಂಗಾಯತ ಪ್ರತ್ಯೇಕ ಲಿಂಗಾಯತ ಹೋರಾಟ ಸಂಬಂಧಪಟ್ಟಂಗೆ ಒಂದು ಏನು ಲಿಂಗಾಯತ ಹೋರಾಟಗಾರರಿಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅಂದ್ರೆ ಅವರು ಒಂದು ಮನವಿ ಕೊಟ್ಟಿದ್ರು ಸಿಎಂ ಅವ್ರಿಗೆ, ಏನಂತಂದ್ರೆ ಏನು ಕೇಂದ್ರ ಸರ್ಕಾರ ಪ್ರತ್ಯೇಕ ಧರ್ಮಕ್ಕೆ ಏನು ಮಾನ್ಯತೆ ಕೊಡುತ್ತೆ, ಅದೇ ರೀತಿ ರಾಜ್ಯ ಸರ್ಕಾರ ಕೂಡ ತನ್ನ ಇತಿಮಿತಿ ಒಳಗೆ ಮಾನ್ಯತೆ ಕೊಡಬೇಕು ಅನ್ನುವಂಥದ್ದು ಇವ್ರದ್ದು ಒತ್ತಾಯದ ಒಂದು ಬೇಡಿಕೆ ನೀಡಿ ಏನು ನಿನ್ನೆ ಒತ್ತಾಯ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಪೂರಕವಾದ ಪ್ರತಿಕ್ರಿಯೆ ಕೂಡ ಸಿಎಂ ಅವ್ರು ಕೊಟ್ಟಿದ್ರು. ಆ ಬೆನ್ನಲ್ಲೇ ಇವತ್ತು ಈ ಒಂದು ಏನು ವಿರಕ್ತ ಮಠಾಧೀಶರು ಒಂದು ದಿಢೀರ್ ಮೀಟಿಂಗ್ ಕೂಡ ಕರೆದಿರುವಂತದ್ದು, ಏನು ಬಾಗಲಕೋಟೆ ಜಿಲ್ಲೆ ಬದಾಮ್ ತಾಲೂಕಿನ ಶಿವಯೋಗ ಮಂದಿರದಲ್ಲಿ ಏನು ಕಾಶಿ ಜಗದ್ಗುರುಗಳು ಸೇರಿದಂತೆ ಅನ್ನದಾನಿ ಸ್ವಾಮೀಜಿಗಳು ಮತ್ತೆ ಲಿಂಗಾಲೇಶ್ವರ ಸ್ವಾಮೀಜಿಗಳು ಸೇರಿದಂತೆ ಏನು ಏನು ಶಿವಯೋಗ ಮಂದಿರದ ಬಸವಲಿಂಗ ಸ್ವಾಮೀಜಿ ಕೂಡ ಸೇರಿದಂತೆ ಹಲವು ಸ್ವಾಮೀಜಿಗಳು ಕೂಡ ಈ ಏನು ಮಠಾಧೀಶರು ಈ ಸಭೆಯಲ್ಲಿ ಭಾಗಿಯಾಗಿರುವಂತದ್ದು. ಪ್ರಮುಖವಾಗಿ ಪ್ರತ್ಯೇಕ ಲಿಂಗಾಯತ ಹೋರಾಟಕ್ಕೆ ಸಂಬಂಧಪಟ್ಟಂಗೆನೆ ಏನು ತಮ್ಮ ಬೇಡಿಕೆ ಏನಿದೆ ಅಂತಂದ್ರೆ ಪ್ರತ್ಯೇಕ ಹಿಂದೂ ಧರ್ಮದಿಂದ ಪ್ರತ್ಯೇಕ ಲಿಂಗಾಯತ ಹೋರಾಟ ಏನಿದೆ ಅದು ಒಡೆದು ಹೋಗ್ಬಾರ್ದು ಅನ್ನೋ ವಿಚಾರ ಇಟ್ಕೊಂಡು ಮತ್ತೆ ವೀರಶೈವ ಮತ್ತು ಲಿಂಗಾಯತ ಒಂದೇ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಅವರು ಸಭೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲದೆ ಏನು ನಿನ್ನೆ ಸಿಎಂ ಅವರು ಒಂದು ಪೂರಕವಾದ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ರು, ಲಿಂಗಾಯತ ಪ್ರತ್ಯೇಕ ಲಿಂಗಾಯತಕ್ಕೆ ಏನು ಮನವಿ ಕೊಟ್ಟಿದ್ರು. ಅದನ್ನ ಏನು ಬರುವ 14ನೇ ತಾರೀಕಿನಲ್ಲಿ ಸಚಿವ ಸಂಪುಟದಲ್ಲಿ ಏನು ತೀರ್ಮಾನ ಅದರ ಬಗ್ಗೆ ಒಂದು ಚರ್ಚೆ ನಡೆಸಲಾಗುದಂತ ಏನು ಪ್ರತಿಕ್ರಿಯೆ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಏನು ಸಭೆ ನಡೆಸ್ತಾ ಇದ್ದಾರೆ. ಸಭೆಯಲ್ಲಿ ಪ್ರಮುಖವಾಗಿ ಏನು ಕಾಶಿ ಜಗದ್ಗುರು ಏನ್ ಚಂದ್ರಶೇಖರ್ ಶಿವಾಚಾರ್ಯ ಆಗಿರ್ಬೋದು ಮತ್ತೆ ಬಸವ ಸಂಗನ ಬಸವ ಸ್ವಾಮೀಜಿಗಳು, ದಿಂಗಾಲೇಶ್ವರ ಸ್ವಾಮೀಜಿಗಳು, ಅನ್ನದಾನೇಶ್ವರ ಸ್ವಾಮೀಜಿಗಳಂತೆ ಹಲವು ಸ್ವಾಮೀಜಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದು. ಪ್ರಮುಖವಾಗಿ ಏನು ಲಿಂಗಾಯತ ಹೋರಾಟಕ್ಕೆ ಸಂಬಂಧಪಟ್ಟಂಗೆ. ಓಕೆ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.